ಎಲ್ಲರಿಗೂ ಹೊಸ ವಿಡಿಯೋಕ್ಕೆ ಸ್ವಾಗತ. ನಾನು ಟೆಂಪಲ್ ರನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹೊಸ ಹೊಸ ದೇವಸ್ಥಾನಗಳಿಗೆ, ಅಂದರೆ ನಾನು ಹೋಗದಿರೋ ದೇವಸ್ಥಾನಗಳಿಗೆ ಒಂದು ಹೋಗೋಣ ಅಂತ ಒಂದು ಅಂದ್ಕೊಂಡೆ. ಸೊ ಈ ರೀತಿ ಹೋಗುವಾಗ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಒಂದು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ಬುಧವಾರ ಅಲ್ವಾ, ಸೊ ವಿಶೇಷವಾದ ದಿನ. ಸೊ ಮಹಾಗಣಪತಿ ದೇವಸ್ಥಾನ ಹೋಗ್ತಾಯಿದ್ದೀನಿ. ಯಾವ ದೇವಸ್ಥಾನ ಎಲ್ಲಿರೋದು ಅಂತ ಮುಂದೆ ಹೇಳ್ತೇನೆ. ಬನ್ನಿ ಇವಾಗ ರೈಡ್ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮನೆಯಿಂದ 36 ಕಿಲೋಮೀಟರ್ ಇದೆ. ಇದೊಂದು ವಿಶೇಷವಾದ ದೇವಸ್ಥಾನ. ಅಂದರೆ ಇಲ್ಲಿ ನಿಮಗೆ ಬೇರೆ ದೇವಸ್ಥಾನದ ರೀತಿ ಗರ್ಭಗುಡಿ ಅಥವಾ ಒಂದು ದೇವಸ್ಥಾನದ ಒಂದು ಪರಿಕಲ್ಪನೆ ಬೇರೆ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೇರೆ ರೀತಿ. ಅಂದರೆ ಇಲ್ಲಿ ಓಪನ್ ದೇವರಿಗೆ ಅಂತಲೇ ಏನು ಒಂದು ಪ್ರತ್ಯೇಕವಾಗಿ ಗುಡಿ ಏನಿಲ್ಲ. ಒಂದು ಇದನ್ನು ಬಯಲು ಗಣಪತಿ ಅಂತ ಕೂಡ ಕರೀತಾರೆ. ಈ ಸೌತಡ್ಕ ಗಣಪತಿಗೆ ವಿಶೇಷವಾದ ಹಿನ್ನೆಲೆ ಕೂಡ ಇದೆ. ಹಾಗಾಗಿ ಇವತ್ತು ಬುಧವಾರ ವಿಶೇಷ ದಿನ. ಸೊ ನಾನು ಈ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಒಂದು ಭೇಟಿ ನೀಡೋಣ ಅಂತ ಅಂದ್ಕೊಂಡೆ. ಇಲ್ಲಿಂದ ಇದು ಡೈರೆಕ್ಟ್ ಉಪ್ಪಿನಂಗಡಿ ಜಾಯ್ನ್ ಆಗುತ್ತೆ. ಉಪ್ಪಿನಂಗಡಿಯಿಂದ ಸ್ಟ್ರೈಟ್ ಒಂದೇ ಹೈವೇ, ನ್ಯಾಷನಲ್ ಹೈವೇ. ಆ ಹೈವೇಲಿ ಹೋಗಿ ಮುಂದೆ ಒಂದು ಗೋಳಿ ತೊಟ್ಟು ಅಂತ ಒಂದು ಏರಿಯಾ ಸಿಗುತ್ತೆ, ಅಲ್ಲಿ ಲೆಫ್ಟ್ ತಗೊಳ್ಬೇಕು. ಲೆಫ್ಟ್ ತಗೊಂಡ್ರೆ ಒಂದು ಶಾರ್ಟ್ಕಟ್ ಇದೆ ಸೌತಡ್ಕ ಟೆಂಪಲ್ಗೆ. ಹಾಗೆ ಗೋಳಿ ತೊಟ್ಟಲ್ಲಿ ಲೆಫ್ಟ್ ತಗೊಳ್ಳೋದೆ ಸ್ಟ್ರೈಟ್ ಹೋದರೆ ನಿಮಗೆ ನೆಲ್ಲಿಯಾಡಿ ಸಿಗುತ್ತೆ. ನೆಲ್ಲಿಯಾಡಿಯಿಂದ ಕೂಡ ಸೌತಡ್ಕಕ್ಕೆ ಹೋಗ್ಬೋದು. ಹಾಗೆ ಫ್ಯೂಲ್ ಕೂಡ ಹಾಕಿಸ್ಬೇಕು, ಅದು ನೋಡಬೇಕು. ಉಪ್ಪಿನಂಗಡೀಲಿ ಹಾಕಿಸ್ತಿದೆ ಸಾಕ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಉಪ್ಪಿನಂಗಡಿ ಹೈವೇಗೆ ಬಂದಿದ್ದೇನೆ. ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಉಪ್ಪಿನಂಗಡಿ. ಬನ್ನಿ ಹೋಗೋಣ. ಸ್ವಲ್ಪ ಟೈರಲ್ಲಿ ಏರ್ ಪ್ರೆಷರ್ ಕಡಿಮೆ ಇತ್ತು, ಸೊ ಒಂದು ಚಿಕ್ಕ ಸ್ಟಾಪ್ ತಗೊಂಡಿದ್ದೆ. ಮುಂದುಗಡೆ ಯಾವುದಾದ್ರೂ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ಏರ್ ಹಾಕಿಸ್ಬೇಕು ಗಾಡಿಗೆ. ಯಸ್. ಮತ್ತು ಇನ್ನೇನಂದರೆ ನಾನು ಇದು ನಂದು ಎಪಿಸೋಡ್ ಫಸ್ಟ್ ಥರ ಆ ರೀತಿ ಅಂದ್ಕೊಳ್ಬೋದು. ಅಂದರೆ ನಾನು ಇವತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಇವಾಗ ನೋಡ್ತಿರೋರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಈ ಹೊಸ ಲಾಗಿಂಗ್ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗ್ತದೆ. ಈ ಉಪ್ಪಿನಂಗಡಿ ರೋಡ್ ಯಾವಾಗಲೂ ತುಂಬ ಕರ್ವಿ ಜಾಸ್ತಿ ಇರುತ್ತೆ, ಏನಂತ ಗೊತ್ತಿಲ್ಲ. ಆದರೆ ಅದೇ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಲಾರಿಗಳು ಕೂಡ ಬರೋದು ಜಾಸ್ತಿ, ಸೊ ತುಂಬ ಕೇರ್ಫುಲ್ ಆಗಿ ಹೋಗ್ತದೆ. ನೇತ್ರಾವತಿ ಮತ್ತು ಕುಮಾರಧಾರ ನದಿ ಸಂಗಮಾಗುವ ಸ್ಥಳ ಉಪ್ಪಿನಂಗಡಿ. ನೋಡಿ ಈ ಕಡೆ ಕಾಣಿಸುತ್ತೆ, ಇದು ಕುಮಾರಧಾರ ನದಿ ಬರೋದು ಈ ಕಡೆ. ಇದು ಅಲ್ಲಿ ನೇತ್ರಾವತಿ ನದಿ ಸಂಗಮ ಆಗೋ ಸ್ಥಳ ಅದು. ಆ ಕಡೆಯಿಂದ ನೇತ್ರಾವತಿ ನದಿ ಬರುತ್ತೆ, ಈ ಕಡೆಯಿಂದ ಕುಮಾರಧಾರ ನದಿ ಬರುತ್ತೆ. ಇದು ಒಳ್ಳೆ ಸಂಗಮ ಕ್ಷೇತ್ರ. ನೋಡಿ
ಯಾವ ರೀತಿ ರೋಡ್ ಇದೆ ನೋಡಿ, ಲೆಫ್ಟ್ ಸೈಡಲ್ಲಿ ಫುಲ್ ನದಿ ಕಾಣಿಸ್ತಿದ್ಯಾ ಕ್ಯಾಮರಾದಲ್ಲಿ ಕಾಣಿಸ್ತಿದ್ಯಾ ಇಲ್ಲ ಗೊತ್ತಿಲ್ಲ, ಬಟ್ ಬ್ಯೂಟಿಫುಲ್ ಆಗಿದೆ. ಫುಲ್ ಸ್ಟ್ರೈಟ್ ರೋಡು, ಲೆಫ್ಟ್ ಸೈಡಲ್ಲಿ ನದಿ. ಬೆಂಗಳೂರು ಹಾಸನ ಸುಬ್ರಹ್ಮಣ್ಯ ಅಂತ ಬೋರ್ಡ್ ಇದೆ. ಬೋಡಿತೊಟ್ಟು ರೀಚ್ ಆಗಿ ಇವಾಗ ಶಾರ್ಟ್ಕಟ್ ರೋಡಲ್ಲಿ ಹೋಗ್ತಿದ್ದೀನಿ. ಬಟ್ ನಿಜ ಹೇಳಬೇಕಂದ್ರೆ ಈ ಶಾರ್ಟ್ಕಟ್ ರೋಡ್ ಏನು ಚೆನ್ನಾಗಿಲ್ಲ, ಎಲ್ಲ ಕಡೆ ರೋಡ್ ಹಾಳಾಗೋಗಿದೆ. ಶಾರ್ಟ್ಕಟ್ ಅಂತೇಳಿ ಜಾಸ್ತಿ ಜನ ಹೋಗಿ ಹೋಗಿ ರೋಡ್ ಹಾಳಾಗಿದೆಯಾ ಅಥವಾ ರೋಡ್ ರಿಪೇರಿನೇ ಮಾಡಿಸ್ಲಿಲ್ವಾ ಏನು ಗೊತ್ತಾಗ್ತಿಲ್ಲ, ಬಟ್ ರೋಡ್ ಅಂತೂ ಹಾಳಾಗೋಗಿದೆ.